ನಮಸ್ಕಾರ ವೀಕ್ಷಕರೇ, ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಹೈಕೋರ್ಟ್ ನೇಮಕಾತಿ 2020 ಅಸಿಸ್ಟೆಂಟ್ ಸೆಕ್ರೆಟರಿ ಪೋಸ್ಟ್ ಅಂತ ಹೇಳ್ತೀವಿ. ವೀಕ್ಷಕರೇ, ಸಹಾಯಕ ಸೆಕ್ರೆಟರಿ ಪೋಸ್ಟ್ ಬಗ್ಗೆ ನಾನು ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ, ಕರ್ನಾಟಕ ಹೈಕೋರ್ಟ್ ಇಂದ ಕನ್ಫರ್ಮ್ ಆಗಿರುವಂತಹ ಈ ಒಂದು ಪೋಸ್ಟ್ಗೆ ಸಂಬಳ ನಿಮಗೆ 44,900 ರೂಪಾಯಿಂದ ಶುರುವಾಗುತ್ತೆ ವೀಕ್ಷಕರೇ. 1,42,000 ಇರುತ್ತೆ. ಇದ್ರ ಬಗ್ಗೆ ನಾನು ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಪ್ಲೈ ಮಾಡೋದು ಹೇಗೆ, ಮತ್ತೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ, ಏನು ವಿದ್ಯಾರ್ಥಿ ಬೇಕು, ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೋಡಿ ವೀಕ್ಷಕರೇ, ನಿಮಗೆ ಆ್ಯಕ್ಚುಲಿ ಮಾರ್ನಿಂಗ್ ಈಗ 6:30 ನಿಮಗೆ FDA ಮತ್ತು KS ಸಿಲೆಬಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ರೀಸನ್ನು ನಿಮಗೆ ಅದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಆ ಒಂದು ವಿಡಿಯೋ ನಿಮಗೆ ಮಧ್ಯಾಹ್ನ 12 ಗಂಟೆ ಅಷ್ಟೊಳಗೆ ಇವತ್ತೇ ಸಿಗುತ್ತೆ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೋಡಿ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ, ಮತ್ತು ಯಾಕಂದರೆ ಕೆಲವೊಂದು ವೀಡಿಯೋ ಮಾಡೋಕ್ಕಾಗದಿರುವಂಥ ನೋಟಿಫಿಕೇಶನ್ಸ್ಗಳನ್ನು ನಾನು ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ಗಾಗಿ ಲಾಸ್ಟ್ ಡೇಟ್ ಬಂದು ನಿಮಗೆ 4/3/2020 ಇರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಪೇಮೆಂಟ್ ಮಾಡೋಕ್ಕೆ ನಿಮಗೆ 7/3/2020 ಇರುತ್ತೆ. ಪೇಮೆಂಟ್ ನೀವು ಆನ್ಲೈನ್ ಮುಖಾಂತರ ಮಾಡ್ಬೋದು, ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡಿ ಮಾಡ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿ ಮಾಡ್ಬೋದು, ಅಥವಾ ನೀವು ಚಾನಲ್ನ ತೊಗೊಂಡ್ರೆ SBI ಒಂದು ಬ್ಯಾಂಕಲ್ಲಿ ನೀವು ಹೋಗಿ ಚಾನಲ್ನ ಕಟ್ಟಬೇಕಾಗುತ್ತೆ ವೀಕ್ಷಕರೇ. ಅಪ್ಲಿಕೇಶನ್ ಫೀಸ್ ಬಂದು ನಿಮಗೆ SC/ST ಕ್ಯಾಟಗರಿ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪರ್ಸನ್ಗಳಿಗೆ 200 ರೂಪಾಯಿ ಇರುತ್ತೆ. ಅದರ ದನ್ ದಿಸ್ ನಿಮಗೆ 400 ರೂಪಾಯಿ ಇರುತ್ತೆ. ಜನರಲ್ ಮತ್ತು OBC ಅವರಿಗೆ 2A 2B 3A 3B ಆ ಥರ ಕ್ಯಾಟಗರಿ ಅವರಿಗೆ 400 ರೂಪಾಯಿ ಇರುತ್ತೆ. ಮತ್ತು ಪೇ ಸ್ಕೇಲ್ ನಾನು ಆವಾಗಲೇ ಹೇಳ್ದಂಗೆ 44,900 1,42,000 ವರೆಗೆ ನಿಮಗೆ ಪೇ ಸ್ಕೇಲ್ ಇರುತ್ತೆ ವೀಕ್ಷಕರೇ. ಇದರಿಂದಾಗಿ ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡಿದಾಗ ನೋಡಿ ವೀಕ್ಷಕರೇ, 10th ಆಗಿರಬೇಕಾಗತ್ತೆ, SSLC ಆಗಿರಬೇಕಾಗತ್ತೆ, ಅಥವಾ ನಿಮ್ಮದು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಇನ್ ಇಂಗ್ಲೀಷ್ ಆಗಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಈ ಒಂದು ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ಗೆ ಈಕ್ವಲೆಂಟ್ ಆಗಿರುವಂಥ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿರಬೇಕಾಗುತ್ತೆ. ಜೊತೆಗೆ ವೀಕ್ಷಕರೇ, ಇದರ ಜೊತೆಗೆ ನಿಮಗೆ ಆಗಿರಬೇಕಾಗಿರುವಂಥದ್ದು ನೋಡಿ ವೀಕ್ಷಕರೇ, ಸೀನಿಯರ್ ಗ್ರೇಡ್ ಎಕ್ಸಾಮಿನೇಷನ್ ಇನ್ ಇಂಗ್ಲೀಷ್ ಶಾರ್ಟ್ ಹ್ಯಾಂಡಲ್ಲಿ ನೀವು ಕ್ಲಿಯರ್ ಮಾಡಿರಬೇಕಾಗುತ್ತೆ. ಸೀನಿಯರ್ ಗ್ರೇಡ್ ಎಕ್ಸಾಮಿನೇಷನ್ ಅಥವಾ ಪ್ರೊಫಿಸಿಯನ್ಸ್ ಗ್ರೇಡ್ ಎಕ್ಸಾಮಿನೇಷನ್ ಇನ್ ಇಂಗ್ಲೀಷ್ ಶಾರ್ಟ್ ಹ್ಯಾಂಡಲ್ಲಿ ನೀವು ಕ್ಲಿಯರ್ ಮಾಡಿರಬೇಕಾಗುತ್ತೆ ವೀಕ್ಷಕರೇ. ಸೊ, ಕನ್ನಡ ಶಾರ್ಟ್ ಹ್ಯಾಂಡ್ ಇಲ್ಲಿ ಇಲ್ಲ, ನಿಮಗೆ ಇಂಗ್ಲೀಷ್ ಶಾರ್ಟ್ ಹ್ಯಾಂಡಲ್ಲೇ ಇದನ್ನು ಕ್ಲಿಯರ್ ಮಾಡಿದರೆ ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ಅದರ ಜೊತೆಗೆ ಇರಬೇಕಾಗಿರೋದು ವೀಕ್ಷಕರು, ಸೀನಿಯರ್ ಗ್ರೇಡ್ ಎಕ್ಸಾಮಿನೇಷನ್ ಇನ್ ಟೈಪಿಂಗ್ ಅಲ್ಲಿ ನೀವು ಇಂಗ್ಲೀಷಲ್ಲಿ ಕ್ಲಿಯರ್ ಮಾಡಿರಬೇಕಾಗುತ್ತೆ ವೀಕ್ಷಕರೇ. ಸೊ, ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಮತ್ತು ನಿಮಗೆ 10th ಕ್ವಾಲಿಫಿಕೇಶನ್ ಆಗಿದ್ರೆ ನೀವು ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್, ಬೇಸಿಕ್ ನಾಲೆಜ್ ಇರಲೇಬೇಕಾಗುತ್ತೆ ವೀಕ್ಷಕರು. ಅದಕ್ಕೆ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಬರೀ ನಾಲೆಜ್ ಇದ್ರೆ ಸಾಲಲ್ಲ. ಮತ್ತು ಇಷ್ಟು ಕೂಡ ನಿಮಗೆ ಕ್ವಾಲಿಫಿಕೇಷನ್ ಆಯಿತು ವೀಕ್ಷಕರೇ. ನಿಮಗೆ ಏಜ್ ಲಿಮಿಟ್ ಬಂದಾಗ ನೋಡಿ ವೀಕ್ಷಕರೇ, ಏಜ್ ಲಿಮಿಟ್ ನಿಮಗೆ ಜನರಲ್ ಆಗಿದ್ರೆ 35 ವರ್ಷ, OBC ಆಗಿದ್ರೆ ನಿಮಗೆ 38 ವರ್ಷ, SC/ST ಮತ್ತು ಕ್ಯಾಟಗರಿ 1 ಆಗಿದ್ರೆ ಮತ್ತು ಫಿಸಿಕಲ್ ಹ್ಯಾಂಡಿಕೇಟ್ ಆಗಿದ್ರೆ ನೀವು 40 ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಕ್ಯಾಟಗರಿ ವೈಸ್ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ನೋಡಿದಾಗ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ನಿಮಗೆ ಟೋಟಲ್ 22 ಕರೆಂಟ್ ಇರುವಂತಹ ವೇಕೆನ್ಸಿಗಳಿದ್ದಾವೆ, ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿಗಳು ನಿಮಗೆ 5 ಇದಾವೆ ವೀಕ್ಷಕರೇ. ಇಲ್ಲೂ ನೋಡ್ಬೋದು ಕ್ಯಾಟಗರಿ ವೈಸು, ಈ ಒಂದು 5 ವೇಕೆನ್ಸಿ ಪ್ಲಸ್ 28 ವೇಕೆನ್ಸಿ ಆಗುತ್ತೆ ಟೋಟಲ್ ಆಗಿ. ನೋಡಿ ವೀಕ್ಷಕರೇ, ಸೆಲೆಕ್ಷನ್ ಮೋಡ್ ಬಂದಾಗ ನಿಮಗೆ ಸೆಲೆಕ್ಷನ್ ಮೋಡ್ ಹೀಗಿರುತ್ತೆ ನೋಡಿ. ಶಾರ್ಟ್ ಹ್ಯಾಂಡ್ ಆ್ಯಂಡ್ ಟೈಪಿಂಗ್ ಸೇರಿ ನಿಮಗೆ 100 ಮಾರ್ಕ್ಸ್ ಇರುತ್ತೆ, ಮತ್ತು ಮಿನಿಮಮ್ 60 ಮಾರ್ಕ್ಸ್ ನೀವು ಅದರಲ್ಲಿ ತೆಗಿಲೇಬೇಕಾಗುತ್ತೆ ಪಾಸ್ ಆಗಬೇಕು ಅಂದರೆ. ಮತ್ತು ನಿಮಗೆ ವೈವಾ ವಾಯ್ಸ್ ಅಂದರೆ ಏನಿದೆ, ನಿಮಗೆ ಕ್ವಶನ್ ಕೇಳ್ತಾರೆ ವೀಕ್ಷಕರೇ, ಆ ಕ್ವಶನ್ಸ್ಗಳಿಗೆ 20 ಮಾರ್ಕ್ಸ್ ಇರುತ್ತೆ, ನಿಮಗೆ ಮಿನಿಮಮ್ 10 ಅದರಲ್ಲಿ ಸ್ಕೋರ್ ಮಾಡಲೇಬೇಕಾಗುತ್ತೆ. ಟೋಟಲ್ 120 ಮಾರ್ಕ್ಸ್ಗಳಿಗೆ 70 ತೊಗೊಂಡಿದ್ರೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಾ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ ವೀಕ್ಷಕರೇ. ಇಷ್ಟು ಕೂಡ ನಿಮಗೆ ಎಕ್ಸಾಮಿನೇಷನನ್ನು ನಡೆಸ್ತಾರೆ. ಮತ್ತು ಎಕ್ಸಾಮಿನೇಷನ್ ಯಾವ ರೀತಿ ಅಂದರೆ ನಿಮಗೆ ವೆಬ್ಸೈಟ್ ಮೂಲಕನೇ ನೋಡ್ಬೋದು. ಅಪ್ಲಿಕೇಶನ್ ಹಾಕೋದು ಕೂಡ ವೆಬ್ಸೈಟ್ ಮೂಲಕ ನಾನು ತಿಳಿಸ್ಕೊಡ್ತೀನಿ ಆ ವೆಬ್ಸೈಟ್ ಅಂತ ಹೇಳಿ. ನೀವು ಅಪ್ಲಿಕೇಶನ್ ಹಾಕೋಕ್ಕೆ ವೆಬ್ಸೈಟ್ ವಿಸಿಟ್ ಕೊಡಬೇಕಾಗಿರೋದು ಇಲ್ಲಿದೆ ನೋಡಿ ವೀಕ್ಷಕರೇ, kannada.judiciary.karnataka.nic.in/recruitment-ASP. ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಕೊಡಬೇಕು. ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಜಾಯ್ನ್ ಆಗ್ಬೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಇನ್ನೊಂದು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ನಿಮಗೆ ನೋಡಿ, ಶಾರ್ಟ್ ಹ್ಯಾಂಡ್ ಮತ್ತು ಟೈಪಿಂಗ್ ಇವೆರಡು ಟೆಸ್ಟ್ಗಳನ್ನು ನಂತರ ನಿಮಗೆ ವೈವ ವಾಯ್ಸ್ಗೆ ತಗೊಳ್ಳುವಂಥದ್ದು ವೀಕ್ಷಕರು. 1:5 ಅಂದರೆ ಒಂದು ಪೋಸ್ಟ್ಗೆ 5 ನಿಮಗೆ ತಗೋತಾರೆ. ಅಲ್ಲಿ ವೈವ ವಾಯ್ಸಲ್ಲಿ ಸ್ವಲ್ಪ ಫಿಲ್ಟರ್ ಮಾಡಿ ನಿಮಗೆ 1:1 ಫೈನಲ್ ಶಾರ್ಟ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಶಾರ್ಟ್ ಲಿಸ್ಟನ್ನು ಕೂಡ ನೀವು ಇದೇ ವೆಬ್ಸೈಟಲ್ಲಿ ನೋಡ್ಬೋದು. ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ ಮೂಲಕ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆನ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಇದ್ದರೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ. ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂಗೆ ಎಷ್ಟು ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ವಾಟ್ಸಪ್, ಟೆಲಿಗ್ರಾಮ್ ಮುಖಾಂತರ ನನಗೆ ಕ್ವಶನ್ ಕೇಳಿ ಆಲ್ಮೋಸ್ಟ್ ನಿಮ್ಮ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಇದೇ ರೀತಿ ಗೌರ್ಮೆಂಟ್ ಜಾಬ್ಸ್ಗಳನ್ನ ಮಿಸ್ ಮಾಡ್ಕೊಳ್ತಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ವೀಕ್ಷಕರೇ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.